ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಾದಂಥ ವಿಚಾರ, ಚರ್ಚೆಯಾದಂಥ ವಿಚಾರ ಅಂದರೆ ಐಪಿಎಸ್ ಅಧಿಕಾರಿಯಾಗಿರುವಂಥ ಡಿ ರೂಪ ಹಾಗೆ ಮಹಿಳಾ ಐಎಎಸ್ ಅಧಿಕಾರಿ ನಡುವಿನ ಜಟಾಪಟಿ. ಬೇರೆ ಬೇರೆ ರೂಪವನ್ನು ಪಡೆಯಿತು, ಬೇರೆ ಬೇರೆ ಬೆಳವಣಿಗೆ ಎಲ್ಲವೂ ಕೂಡ ಆಯಿತು. ಅಂತಿಮವಾಗಿ ಕೋರ್ಟ್ ತಾತ್ಕಾಲಿಕವಾದಂಥ ಬ್ರೇಕ್ ಹಾಕಿದೆ. ಆದರೆ ಸದ್ಯಕ್ಕೆ ಇದು ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ತಾತ್ಕಾಲಿಕ ಬ್ರೇಕ್ ಅಷ್ಟೆ, ಯಾವುದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಇದು ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ಎಲ್ಲ ವಿಚಾರಗಳ ನಡುವೆ ಗಮನ ಸೆಳೆದಂಥ ಇನ್ನೊಂದು ವಿಚಾರ ಅಂದರೆ ಅದು ಡಿ ರೂಪ ಅವರ ಗಂಡ ಆಗಿರುವಂಥ ಮುನೀಶ್ ಮೋದ್ಗಿಲ್. ಕಾರಣ ಡಿ ರೂಪ ಹಾಗೆ ಐಎಎಸ್ ಅಧಿಕಾರಿ, ಮತ್ತೊಂದು ಕಡೆಯಿಂದ ಮುನೀಶ್ ಮೋದ್ಗಿಲ್, ಇವರೆಲ್ಲರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಯಿತು. ಡಿ ರೂಪ ಅವರನ್ನ ಐಎಎಸ್ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದು ಓಕೆ, ಮುನೀಶ್ ಮೋದ್ಗಿಲ್ ಟ್ರಾನ್ಸ್ಫರ್ ಯಾಕೆ ಅನ್ನೋದು ಸಹಜವಾಗಿ ಜನರಲ್ಲಿ ಇದ್ದಂಥ ಪ್ರಶ್ನೆ. ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡುವ ಸಂದರ್ಭದಲ್ಲಿ ಡಿ ರೂಪ ಅವರಿಗೆ ಸಂಬಂಧಪಟ್ಟಂಥ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ಡಿ ರೂಪ ಅವರು ಮಾತನಾಡಿರ್ತಾರೆ, ಆ ಐಎಎಸ್ ಅಧಿಕಾರಿ ಸಾಕಷ್ಟು ವರ್ಷಗಳಿಂದ ನನ್ನ ಗಂಡನ ಹಿಂದೆ ಬಿದ್ದಿದ್ದಾರೆ, ಎಲ್ಲ ಕೆಲಸವನ್ನು ಕೂಡ ನನ್ನ ಗಂಡನಿಂದ ಮಾಡಿಸ್ಕೊಳ್ತಿದ್ದಾರೆ, ಯಾವುದೇ ವಿಚಾರಕ್ಕೆ ಬೇಕಾದರೂ ನನ್ನ ಗಂಡನಿಂದ ಸಲಹೆಯನ್ನು ಪಡೆದುಕೊಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಮಾತನಾಡಿರ್ತಾರೆ. ಅದಾದ ಬಳಿಕ ಸ್ವತಃ ಡಿ ರೂಪ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ನಾವು ಇಲ್ಲಿವರೆಗೆ ಗಂಡ ಹೆಂಡತಿ ಚೆನ್ನಾಗಿದ್ದೇವೆ, ಒಟ್ಟಿಗೆ ಇದ್ದೇವೆ, ಆದರೆ ಸಂಸಾರವನ್ನು ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಎನ್ನುವಂಥ ಒಂದು ಪೋಸ್ಟನ್ನು ಹಾಕ್ತಾರೆ. ಅಲ್ಲಿಗೆ ಜನಕ್ಕೆ ಎಲ್ಲ ರೀತಿಯಾದಂಥ ಕ್ಲಾರಿಟಿಯೂ ಕೂಡ ಸಿಗುತ್ತೆ. ಡಿ ರೂಪ ಯಾವ ಕಾರಣಕ್ಕಾಗಿ ವಾಯ್ಸ್ ರೈಸ್ ಮಾಡಿದ್ರು, ಡಿ ರೂಪ ಐಎಎಸ್ ಅಧಿಕಾರಿಯ ಜೊತೆಗೆ ಮುನೀಶ್ ಮೋದ್ಗಿಲ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಲಾಯಿತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಸಿಗುತ್ತೆ. ಮತ್ತೊಂದು ಕಡೆಯಿಂದ ಏನಾಗುತ್ತೆ, ಪರಿಷತ್ನಲ್ಲಿ ಹಳ್ಳಿ ಹಕ್ಕಿ ಖ್ಯಾತಿಯ ಎಚ್ ವಿಶ್ವನಾಥ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೋರು ಜೋರಾಗಿ ಮಾತನಾಡುವಾಗ ಅಲ್ಲೇ ಕುಳಿತಿದ್ದಂಥ ಮುನೀಶ್ ಮೋದ್ಗಿಲ್ ಭಾವುಕರಾಗ್ತಾರೆ, ಅವರ ಕಣ್ಣಂಚಲ್ಲಿ ನೀರು ಕೂಡ ಬರುತ್ತೆ. ಅಲ್ಲಿಗೆ ಜನಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಟಾದಂಥ ಕ್ಲಾರಿಟಿ ಸಿಕ್ತು, ಏನಾಗಿರಬಹುದು, ಏನೇನು ಆಗಿದೆ ಅಂತ. ಇದರ ನಡುವೆ ಸಹಜವಾಗಿ ಜನರಲ್ಲಿ ಒಂದು ಕುತೂಹಲ ಬರೋದಕ್ಕೆ ಶುರುವಾಯಿತು. ಈ ಮುನೀಶ್ ಮೋದ್ಗಿಲ್ ಯಾರು, ಅವರ ಹಿನ್ನೆಲೆ ಏನು, ಡಿ ರೂಪಾರನ್ನು ಮದುವೆ ಆಗಿದ್ದು ಯಾವ ರೀತಿಯಾಗಿ ಅಂತ ಹೇಳಿ. ನಿಮಗೆ ಡಿ ರೂಪಾರ ಹಿನ್ನೆಲೆ ಬಹಳ ಚೆನ್ನಾಗಿ ಗೊತ್ತಿದೆ. 21 ವರ್ಷದಲ್ಲಿ 41 ಬಾರಿ ಟ್ರಾನ್ಸ್ಫರ್ ಆದಂಥವರು, ಆಗ ಮುಖ್ಯಮಂತ್ರಿ ಆಗಿದ್ದಂಥ ಉಮಾಭಾರತಿ ಅವರನ್ನ ಅರೆಸ್ಟ್ ಮಾಡಿ, ಸಚಿವರಾಗಿದ್ದಂಥ ಯಾವಗಲ್ ಅವರನ್ನ ಅರೆಸ್ಟ್ ಮಾಡಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂಥವರು, ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾ ಅವರಿಗೆ ಐಷಾರಾಮಿ ಸೌಲತ್ತನ್ನು ಕೊಡುವ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂಥವರು ಡಿ ರೂಪ. ಇಂತಹ ಡಿ ರೂಪ ಮುನೀಶ್ ಮೋದ್ಗಿಲ್ರನ್ನ ಮದುವೆಯಾಗಿದ್ದು ಹೇಗೆ ಎನ್ನುವಂಥ ಒಂದು ಸಣ್ಣ ಕ್ಯೂರಿಯಾಸಿಟಿ ನಿಮ್ಮೆಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಆ ಕುತೂಹಲ ತಣಿಸುವಂಥ ಕೆಲಸವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತೇನೆ. ಡಿ ರೂಪ ಮದುವೆ ವಯಸ್ಸಿಗೆ ಬಂದ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ಮನೆಯಲ್ಲಿ ಹುಡುಗನ ಹುಡುಕ್ತಾ ಇರ್ತಾರೆ. ಆದರೆ ಡಿ ರೂಪ ಅವರಿಗೆ ಒಂದು ಕನಸು ಇರುತ್ತೆ, ನಾನು ಐಎಎಸ್ ಅಥವಾ ಐಪಿಎಸ್ ಅಧಿಕಾರಿಯನ್ನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಮನಸ್ಥಿತಿ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿರುತ್ತೆ, ಪರಸ್ಪರನ ಅರ್ಥ ಮಾಡ್ಕೊಳ್ಳೋ ಸುಲಭ ಆಗುತ್ತೆ, ವರ್ಕ್ ಲೋಡ್ ಬಗ್ಗೆ ಟೆನ್ಷನ್ ಬಗ್ಗೆ ಪರಸ್ಪರರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಬೇರೆಯವ್ರನ್ನ ಮದುವೆ ಆದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರುತ್ತೆ, ಆದರೆ ಇವರಿವರೇ ಆಗಿಬಿಟ್ರೆ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಅಂತೇಳಿ ಹುಡುಕ್ತಾ ಇರ್ತಾರೆ. ಆಗ ಅವ್ರ ಮನೆಯಲ್ಲಿ ಡಿ ರೂಪ ಬ್ಯಾಚ್ನವರು ಅಥವಾ ಅವ್ರಿಗಿಂತ 1 ವರ್ಷ 2 ವರ್ಷ ಸೀನಿಯರ್ ಆದಂತಹ ಮದುವೆ ಆಗಿರದಂಥ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳನ್ನು ಹುಡುಕ್ತಾ ಇರ್ತಾರೆ. ಆಗ ಅವರ ಕಣ್ಣಿಗೆ ಬಿದ್ದಂಥವರೇ ಮುನೀಶ್ ಮೋದ್ಗಿಲ್. ಆಗ ಮುನೀಶ್ ಮೋದ್ಗಿಲ್ ಒರಿಸ್ಸಾದ ಒಂದು ಸಣ್ಣ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇತ್ತು. ಯಾವುದೇ ಸವಲತ್ತು ಇಲ್ಲದಂತಹ ತೀರಾ ಹಿಂದುಳಿದಂಥ ಜಿಲ್ಲೆಯಲ್ಲಿ ಡಿ ಸಿ ಆಗಿ ಕೆಲಸವನ್ನು ಮಾಡ್ತಾಯಿರ್ತಾರೆ. ಅವರು ಇವರ ತಂದೆ ತಾಯಿಯ ಕಣ್ಣಿಗೆ ಬೀಳ್ತಾರೆ, ಡಿ ರೂಪ ಅವರ ತಂದೆ ತಾಯಿಯ ಕಣ್ಣಿಗೆ ಬೀಳ್ತಾರೆ. ಹೀಗಾಗಿ ಮುನೀಶ್ ಮೋದ್ಗಿಲ್ರನ್ನ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೂ ಮುನ್ನ ನಾನು ಮುನೀಶ್ ಮೋದ್ಗಿಲ್ರಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಹೇಳ್ತೀನಿ. ಯಾರು, ಅವ್ರ ಹಿನ್ನೆಲೆ ಏನು ಅಂಥೇಳಿ. ಮುನೀಶ್ ಮೋದ್ಗಿಲ್ ಮೂಲತಃ ಪಂಜಾಬ್ನವರು, ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು IIT ಬಾಂಬೆನಲ್ಲಿ ಪ್ರತಿಷ್ಠಿತವಾಗಿರುವಂಥ ಸಂಸ್ಥೆಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸಿರ್ತಾರೆ. ಅದಾದ ಬಳಿಕ UPSC ಪಾಸ್ ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತರ ಭಾರತದಲ್ಲಿ DC ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಈ ಕಾರಣಕ್ಕಾಗಿ ಅವರ ಹಿನ್ನೆಲೆ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಇವರ ಮನೆಯಲ್ಲಿ, ಸ್ವತಃ ಡಿ ರೂಪ ಅವರ ಮನೆಯಲ್ಲಿ ಮುನೀಶ್ ಮೋದ್ಗಿಲ್ರನ್ನ ಅಪ್ರೋಚ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹೀಗೆ ಡಿ ರೂಪ ಅಂಥೇಳಿ IPS ಅಧಿಕಾರಿ, ಮದುವೆಯ ವಯಸ್ಸು ಆಗಿದೆ, ಹೀಗಾಗಿ ಹುಡುಗನನ್ನು ಹುಡುಕ್ತಾ ಇದ್ದೀವಿ, ಈ ರೀತಿಯಾಗಿ ಒಂದಷ್ಟು ಅಪ್ರೋಚ್ ಮಾಡುವಂಥ ಕೆಲಸವನ್ನು ಬರೀತಾರೆ. ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರ ಮುನೀಶ್ ಮೋದ್ಗಿಲ್ರ ತಲುಪೋದಕ್ಕೆ ಹೆಚ್ಚು ಕಡಿಮೆ 1 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ. ಯಾಕಂದರೆ ಒರಿಸ್ಸಾದ ಯಾವುದೇ ರೀತಿಯಲ್ಲೂ ಕೂಡ ಟೆಕ್ನಾಲಜಿ ಇಂಪ್ರೂವ್ ಆಗದಂಥ ಒಂದು ಜಿಲ್ಲೆಯಲ್ಲಿ ಮುನೀಶ್ ಮೋದ್ಗಿಲ್ DC ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಪತ್ರ ತಲುಪ್ತಾ ಇದ್ದ ಹಾಗೆ ಮುನೀಶ್ ಮೋದ್ಗಿಲ್ ಕೂಡ ಈ ಮದುವೆಗೆ ಒಪ್ಕೊಳ್ತಾರೆ. ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿ ಒಂದು ರಿಟರ್ನ್ ಪತ್ರವನ್ನು ಬರೀತಾರೆ. ಆದರೆ ಮುನೀಶ್ ಮೋದ್ಗಿಲ್ರ ಒಂದೇ ಒಂದು ಫೋಟೋ ಕೂಡ ಡಿ ರೂಪ ಅವರಿಗೆ ಸಿಗೋದಿಲ್ಲ. ಯಾಕಂದರೆ ಆಗ ಗೂಗಲ್ನಲ್ಲಿ ಫೋಟೋಸ್ಗಳು ಸಿಗ್ತಾ ಇರಲಿಲ್ಲ, ಅಥವಾ ಇನ್ನೊಂದು ಯಾವುದ್ರೊಳಗೆ ಸಿಗ್ತಾ ಇರಲಿಲ್ಲ. ಒಂದು ವೆಬ್ಸೈಟಿನ ಲಿಂಕನ್ನು ಕಳಿಸ್ಕೊಟ್ಟಿದ್ರಂತೆ, ಆದರೆ ಆ ವೆಬ್ಸೈಟು ಕೂಡ ಓಪನ್ ಆಗಲಿಲ್ಲಂತೆ. ಹೀಗಾಗಿ ಒಂದು ರೀತಿಯಲ್ಲಿ ಡಿ ರೂಪ ಮತ್ತು ಮುನೀಶ್ ಮೋದ್ಗಿಲ್ ಪರಸ್ಪರ ಮುಖವನ್ನೇ ನೋಡದೆ
ಮದುವೆಗೆ ಒಪ್ಕೊಂಡಿರ್ತಾರೆ. ಅಂತಿಮವಾಗಿ ಅವರಿಬ್ಬರ ಮದುವೆಯೂ ಕೂಡ ಆಗತ್ತೆ. ಇದು ಒಂದು ರೀತಿಯಲ್ಲಿ ಡಿ ರೂಪ್ ಅವರ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮದುವೆಯ ಸ್ಟೋರಿ. ನೋಡಿ, ಪರಸ್ಪರ ಮುಖವನ್ನೇ ನೋಡಿಲ್ಲ, ಆದರೆ ಪರಸ್ಪರ ಬಗ್ಗೆ ಏನೋ ಒಂದು ನಂಬಿಕೆ, ಅದ್ಭುತವಾಗಿ ಸಂಸಾರವನ್ನು ಸಾಗಿಸ್ಕೊಂಡು ಹೋಗ್ತೀವಿ, ಅದ್ಭುತವಾಗಿ ಜೀವನವನ್ನು ಮಾಡ್ತೀವಿ ಅಂತೇಳಿ ಈ ರೀತಿಯಾಗಿ ಮುಖವನ್ನೇ ನೋಡದೆ ಅಂತಿಮವಾಗಿ ಮದುವೆ ಆದರು. ಮದುವೆ ಆದ ಬಳಿಕ ಮುನೀಷ್ ಮೋದ್ಗಿಲ್ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ. ಒಂದು ಜಿಲ್ಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾಡುವಾಗ ಡಿ ರೂಪ ಆ ಜಿಲ್ಲೆಗೆ ಎಸ್ ಪಿ ಆಗಿದ್ರೆ ಅವರ ಗಂಡ ಆಗಿರುವಂತಹ ಮುನೀಶ್ ಮೋದ್ಗಿಲ್ ಡಿ ಸಿ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಒಂದೇ ಜಿಲ್ಲೆಯಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದಂತಹ ಅನುಭವ ಕೂಡ ಇದೆ. ಅದಾದ ಬಳಿಕ ಮುನೀಶ್ ಮೋದ್ಗಿಲ್ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಹೋದ್ರು. ಪ್ರಮುಖವಾಗಿ ಅವರು ಈ ರೂರಲ್ ಡೆವಲಪ್ಮೆಂಟ್ ಮತ್ತೆ ರೂರಲ್ ವಾಟರ್ ಸಪ್ಲೈ ಇಲಾಖೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ರು. ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೋ ಆ ಎಲ್ಲ ಇಲಾಖೆಗಳಲ್ಲೂ ಕೂಡ ಒಳ್ಳೆ ಹೆಸರಿದೆ. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕ್ಲೀನ್ ಹ್ಯಾಂಡ್ ಎನ್ನುವಂಥ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಯಾರಿಂದಲೂ ಕೂಡ ಒಂದು ರೂಪಾಯಿ ಲಂಚವನ್ನು ಮುಟ್ಟೋದಿಲ್ಲ. ಯಾರಿಂದಲೂ ಕೂಡ ಅಂದರೆ ಯಾರೋ ಇನ್ಫ್ಲುಯೆನ್ಸ್ ಮಾಡಿದ್ರು ಅಥವಾ ಇನ್ನೊಂದೇನೋ ಮಾಡಿದ್ರು ಅಂಥೇಳಿ ಅಂಥ ಕೆಲಸವನ್ನು ಮಾಡಿಸ್ಕೊಡೋದಿಲ್ಲ ಎನ್ನುವಂಥ ಹೆಸರು ಕೂಡ ಮುನೀಶ್ ಮೋದ್ಗಿಲ್ರಿಗೆ ಇದೆ. ಹಾಗೆ ಅವ್ರ ಹತ್ರ ಹೋದರೆ ಆರಾಮಾಗಿ ಕೆಲಸ ಆಗತ್ತೆ ಅಥವಾ ಸಾಮಾನ್ಯರು ಕೂಡ ಅವ್ರನ್ನ ಭೇಟಿ ಆಗಬಹುದು ಎನ್ನುವಷ್ಟರ ಮಟ್ಟಿಗೆ ಮುನೀಶ್ ಮೋದ್ಗಿಲ್ ಅವರು ಎಲ್ಲ ಇಲಾಖೆಗಳಲ್ಲೂ ಕೂಡ ಒಳ್ಳೆ ಹೆಸರನ್ನು ಮಾಡಿದಂಥವ್ರು. ಈ ಕಾರಣಕ್ಕಾಗಿ ಕರೋನಾ ಪೀಕ್ನಲ್ಲಿ ಇದ್ದ ಸಂದರ್ಭದಲ್ಲಿ COVID-19 ವಾರ್ ರೂಮ್ನ ಕಂಪ್ಲೀಟ್ ಇನ್ಚಾರ್ಜನ್ನು ಮುನೀಶ್ ಮೋದ್ಗಿಲ್ರಿಗೆ ಕೊಡಲಾಗಿತ್ತು. ಯಶಸ್ವಿಯಾಗಿ ನಿಭಾಯಿಸ್ತಾರೆ, ಅಲ್ಲಿ ಲಂಚಕ್ಕಾಗಲಿ ಅಥವಾ ಇನ್ನೊಂದಕ್ಕೆ ಯಾವುದಕ್ಕಾಗಲಿ ಅವಕಾಶ ಇರೋದಿಲ್ಲ. ಕಟ್ಟುನಿಟ್ಟಾಗಿರುವಂಥ IAS ಅಧಿಕಾರಿ ಎನ್ನುವ ಕಾರಣಕ್ಕಾಗಿ COVID-19 ವಾರ್ ರೂಮ್ನ ಇನ್ಚಾರ್ಜ್ ಕಂಪ್ಲೀಟ್ ಆಗಿ ಮುನೀಶ್ ಮೋದ್ಗಿಲ್ರಿಗೆ ಕೊಡಲಾಗಿತ್ತು. ಹೀಗೆ ಯಾವ್ಯಾವ ಇಲಾಖೆಗೆ ಹೋಗ್ತಾರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಶುದ್ಧ ಹಸ್ತರು ಎನ್ನುವ ರೀತಿಯಲ್ಲಿ ಹೆಸರನ್ನ ಮಾಡಿದಂಥವ್ರು. ಹೀಗಾಗಿ ಜನಸಾಮಾನ್ಯರಿಗೆ ಹೆಚ್ಚೆಚ್ಚು ಕನೆಕ್ಟ್ ಆಗುವಂಥ ಇಲಾಖೆಯಲ್ಲೇ ಮುನೀಶ್ ಮೋದ್ಗಿಲ್ ಹೆಚ್ಚಾಗಿ ಸೇವೆಯನ್ನು ಕೂಡ ಸಲ್ಲಿಸಿದಂಥವ್ರು. ಇವೆಲ್ಲವೂ ಕೂಡ ಒಂದು ವಿಚಾರ ಆದರೆ, ಅಂದರೆ ಮುನೀಶ್ ಮೋದ್ಗಿಲ್ರಿಗೆ ಸಂಬಂಧಪಟ್ಟಂಥ ವಿಚಾರ ಆದರೆ, ಇನ್ನು ಇವರಿಬ್ಬರು ಗಂಡ ಹೆಂಡತಿ ಇನ್ನೊಂದು ವಿಚಾರದಲ್ಲೂ ಕೂಡ ಮಾದರಿಯಾಗಿದ್ರು. ಇತ್ತೀಚೆಗೆ ನಿಮಗೆ ಗೊತ್ತಿದೆ ಸರ್ಕಾರಿ ಶಾಲೆಗಳು ಅಂದರೆ ಜನ ಯಾವ ರೀತಿಯಾಗಿ ಮೂಗು ಮುರಿತಾರೆ ಅಂತ. ಓರ್ವ ಸಾಮಾನ್ಯ ವ್ಯಕ್ತಿ ಆಗಿದ್ರು ಕೂಡ ತೀರಾ ಬಡತನದಲ್ಲಿದ್ದರೂ ಕೂಡ ಹಾಗೋ ಹೀಗೋ ಹಣವನ್ನು ಹಂಚಿ ಖಾಸಗಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ ಹೊರತಾಗಿ ಸರ್ಕಾರಿ ಶಾಲೆಗಂತೂ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ. ಇನ್ನೊಂದು ಕಡೆಯಿಂದ ಏನಾಗ್ಬಿಟ್ಟಿದೆ, ಈ ದೊಡ್ಡ ದೊಡ್ಡವರು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಹೊರಗಡೆ ಬಂದು ಭಾಷಣ ಮಾಡ್ತಾರೆ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಕಳಿಸಿ ಹಾಗೆ ಹೀಗೆ ಅಂತೇಳಿ, ಆದರೆ ಅವರ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗೆ ಕಳಿಸೋದಕ್ಕೆ ಹೋಗೋದಿಲ್ಲ. ಆದರೆ ಡಿ ರೂಪ ವಿಚಾರದಲ್ಲಿ ಅಥವಾ ಡಿ ರೂಪ ದಂಪತಿ ವಿಚಾರದಲ್ಲಿ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ನಡ್ಕೊಂಡಿದ್ರು. ಅವರ ಮಕ್ಕಳನ್ನು ಡಿ ರೂಪ ಆರಂಭದ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರು. ಅವರು ಯಾದಗಿರಿ ಭಾಗದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಶಾಲೆಯನ್ನು ಹುಡ್ಕೊಂಡು ಹೋಗಿರಲಿಲ್ಲ ಅಥವಾ ಇನ್ಯಾವುದೋ ಐಷಾರಾಮಿ ಶಾಲೆಯನ್ನು ಹುಡ್ಕೊಂಡು ಹೋಗಿರಲಿಲ್ಲ. ಅದರ ಬದಲಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಮಕ್ಕಳು ಜೀವನ ಭಾಳ ಚೆನ್ನಾಗಿ ಕಲಿತಾರೆ ಎನ್ನುವ ಕಾರಣಕ್ಕಾಗಿ ಅವರ ವಿಶೇಷವಾಗಿ ಅವರ ಮಗಳನ್ನು ಸರ್ಕಾರಿ ಶಾಲೆಯಲ್ಲಿಯೇ ಆರಂಭಿಕ ಶಿಕ್ಷಣವನ್ನು ಕೂಡ ಕೊಡಿಸಿದ್ರು. ಈ ಮೂಲಕ ಒಂದು ಜನರಿಗೆ ಮಾದರಿ ಆಗಿದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಡಿ ರೂಪ ಮತ್ತು ಮುನೀಶ್ ಮೋದ್ಗಿಲ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿಗಳು. 2003 ಮದುವೆ ಆಗಿದ್ದು ಸುದೀರ್ಘವಾದಂಥ ಸಂಸಾರ, ಇಲ್ಲಿವರೆಗೆ ಅಂಥದ್ದು ಯಾವುದೇ ಕಿರಿಕಾಗಲಿ ಭಿನ್ನಾಭಿಪ್ರಾಯ ಆಗಲಿ ಇದ್ಯಾವುದ್ರ ಮೂಲಕವೂ ಕೂಡ ಸದ್ದು ಮಾಡಿದಂಥವರಲ್ಲ. ಆದರೆ ಇದೀಗ IAS ಅಧಿಕಾರಿಯ ವಿಚಾರದಲ್ಲಿ ಇವರಿಬ್ಬರ ನಡುವೆ ಯಾವುದೋ ಸಣ್ಣ ಭಿನ್ನಾಭಿಪ್ರಾಯ ಬಂದ ಹಾಗೆ ಕಾಣಿಸ್ತಾ ಇದೆ. ಅದು ಸ್ಫೋಟಗೊಂಡು ಇದೀಗ ರಾಜ್ಯಾದ್ಯಂತ ಸದ್ದು ಸುದ್ದಿ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಬಂಧುಗಳೇ, ನಿಮಗೇನು ಅನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ.